ಇಂದಿನ ಚರ್ಚಾ ವಿಷಯ ಗ್ರೀಕ್ ನಾಗರಿಕತೆ ಗ್ರೀಕ್ ನಾಗರಿಕತೆಯ ಉಗಮ ಬೆಳವಣಿಗೆ ಪ್ರಮುಖ ಘಟನೆಗಳ ವಿಚಾರವಾಗಿ ಇಂದು ನಾವು ಚರ್ಚಿಸೋಣ ಈ ಚಿತ್ರಗಳನ್ನೊಮ್ಮೆ ನೋಡಿ ಗುರುತಿಸಿ ಹೇಳಬಲ್ಲಿರ ಪ್ರಯತ್ನಿಸಿ ಮೊದಲ ಚಿತ್ರ ಮತ್ತು ಎರಡನೇ ಚಿತ್ರ ಮೊದಲ ಚಿತ್ರ ಒಲಂಪಿಕ್ ಗೇಮ್ ಲೋಗೋ ಎರಡನೇ ಚಿತ್ರ ಗ್ರೀಕರ ಅರಮನೆ ಜಗತ್ತಿನ ಪ್ರಾಚೀನ ನಾಗರಿಕತೆಯಲ್ಲಿ ಗ್ರೀಕ್ ನಾಗರಿಕತೆ ಪ್ರಧಾನವಾದುದು ಇಂದಿನ ತರಗತಿಯಲ್ಲಿ ನಾವು ಗ್ರೀಕ್ ನಾಗರಿಕತೆಯ ಬಗ್ಗೆ ತಿಳಿಯೋಣ ಗ್ರೀಕ್ ಮೆಡಿಟರೇನಿಯನ್ ಸಮುದ್ರದಲ್ಲಿ ಇರುವ ಒಂದು ಪರ್ಯಾಯ ದ್ವೀಪ ಗ್ರೀಕರು ಇಂಡೋ ಯುರೋಪಿಯನ್ ಜನಾಂಗಕ್ಕೆ ಸೇರಿದವರು ಪ್ರಾಚೀನ ಗ್ರೀಕರನ್ನು ಹೆಲೆನೀಸ್ ಎಂದು ಕರೆಯುತ್ತಿದ್ದರು ಏಕೆಂದರೆ ಇವರ ಪೂರ್ವಿಕ ಎಲೆನ್ ಆದ್ದರಿಂದ ಈ ಹೆಸರು ಬಂದಿತ್ತು ಇಟಾಲಿಯನ್ನರು ಹೆಲೆನಿಸ ಗ್ರೀಕ್ ಎಂದು ಕರೆದರು ಪ್ರಾಚೀನ ಗ್ರೀಕರಲ್ಲಿ ಅಯೋಲಿಯನ್ ಅಯೋನಿಯನ್ ಡೋರಿಯಸ್ ಎಂಬ ಪಂಗಡಗಳಿದ್ದವು ಗ್ರೀಕ್ ಭೂಭಾಗವನ್ನು ನಾವು ಭೂಪಟದಲ್ಲಿ ಕಾಣಬಹುದು ನಗರ ರಾಜ್ಯಗಳು ಗ್ರೀಕಿನ ಪ್ರತಿ ಪಂಗಡಕ್ಕೆ ಒಬ್ಬ ರಾಜನಿದ್ದನು ರಾಜನಿಗೆ ಹಿರಿಯರ ಸಲಹಾ ಇತ್ತು ಕೈಗಾರಿಕೆ ಮತ್ತು ವ್ಯಾಪಾರ ವೃದ್ಧಿಸಿದಂತೆ ಪಟ್ಟಣ ನಗರಗಳಾಗಿ ವಿಕಾಸಗೊಂಡವು ಇವುಗಳನ್ನು ನಗರ ರಾಜ್ಯಗಳು ಎನ್ನುವರು ನಗರ ರಾಜ್ಯಗಳನ್ನು ಗ್ರೀಕ್ ಭಾಷೆಯಲ್ಲಿ ಪೊಲೀಸ್ ಎನ್ನುತ್ತಾರೆ ಪ್ರಮುಖ ನಗರ ರಾಜ್ಯಗಳೆಂದರೆ ಅಥೆನ್ಸ್ ಮತ್ತು ಸ್ಪಾರ್ಟಾ ಅಥೆನ್ಸ್ ಅಥೆನ್ಸ್ ಆರ್ಟ್ವಿಕಾ ರಾಜ್ಯದ ರಾಜಧಾನಿ ಇದು ಗ್ರೀಕ್ನಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿದ ಆದರ್ಶ ರಾಜ್ಯ ಆರ್ಕನ್ ಮೊದಲ ಆಡಳಿತಗಾರ ಡ್ರಾಕೋ ಎಂಬಾತನು ಅಥೆನ್ಸ್ನಲ್ಲಿ ನಿರ್ಧಯ ಕಾನೂನುಗಳನ್ನು ಜಾರಿಗೆ ತಂದನು ನಂತರ ಸೋಲಾನ್ ಎಂಬಾತನು ಈ ಕಾನೂನುಗಳನ್ನು ಸುಧಾರಿಸಿ ಹೆಚ್ಚು ಜನಸ್ನೇಹಿಗೊಳಿಸಿದನು ಅಥೆನ್ಸ್ನಲ್ಲಿ ಪ್ರೇಕ್ ಪೆರಿಕ್ಲಿಸ್ನ ಕಾಲ ಆರಂಭವಾಯಿತು ಇವನ ಕಾಲವನ್ನು ಗ್ರೀಕ್ನ ಸುವರ್ಣಯುಗವೆಂದೇ ಕರೆಯಲಾಗುತ್ತದೆ ಏಕೆಂದರೆ ಪೆರಿಕ್ಲಿಸನ ಕಾಲದಲ್ಲಿ ಕಲೆ ಸಾಹಿತ್ಯ ವಿಜ್ಞಾನ ತತ್ವಜ್ಞಾನ ಮುಂತಾದ ಕ್ಷೇತ್ರಗಳ ಪ್ರಗತಿಯು ಉತ್ತುಂಗಕ್ಕೇರಿತ್ತು ಆದ್ದರಿಂದ ಅಥೆನ್ಸನ್ನು ಹೆಲೆನಿಸ್ ಶಾಲೆಯೆಂದು ಪೆರಿಪ್ಲಸ್ ಕರೆದಿದ್ದಾನೆ ಸಾಕ್ರೆಟಿಸ್ ಪ್ಲೇಟೋ ಅರಿಸ್ಟಾಟಲ್ ಮೊದಲಾದ ದಾರ್ಶನಿಕರು ಅಥೆನ್ಸ್ಗೆ ಸೇರಿದವರು ಪ್ಲೇಟೋ ಮತ್ತು ಅರಿಸ್ಟಾಟಲರ ಚಿತ್ರಗಳನ್ನು ನಾವು ಕಾಣಬಹುದು ಸ್ಪಾರ್ಟಾ ಮತ್ತೊಂದು ನಗರ ರಾಜ್ಯ ಸ್ಪಾರ್ಟ ಗ್ರೀಕ್ನ ಸೈನಿಕ ರಾಜ್ಯವಾಗಿತ್ತು ಸ್ಪಾರ್ಟಾ ಡೇರಿಯಸ್ ಪಂಗಡದ ನಗರ ರಾಜ್ಯವಾಗಿತ್ತು ಬಾಲಕನಿಗೆ ಏಳು ವರ್ಷ ತುಂಬಿದ ಕೂಡಲೇ ಸರ್ಕಾರ ಅವನ ಕುಟುಂಬದಿಂದ ಬೇರ್ಪಡಿಸಿ ಕಠಿಣ ಸೈನಿಕ ತರಬೇತಿಯನ್ನು ಈ ರಾಜ್ಯದಲ್ಲಿ ನೀಡಲಾಗುತ್ತಿತ್ತು ಹನ್ನೆರಡು ವರ್ಷಗಳು ತರಬೇತಿ ನಂತರ ಸೈನ್ಯಕ್ಕೆ ಸೇರಿಸಿಕೊಳ್ಳಲಾಗುತ್ತಿತ್ತು ಇದು ಸ್ಪಾರ್ಟಾದ ಒಂದು ವಿಹಂಗಮ ನೋಟ ಧರ್ಮ ದೇವರುಗಳು ಒಲಂಪಸ್ ಪರ್ವತದ ಮೇಲೆ ವಾಸವಾಗಿದ್ದರಿಂದ ಗ್ರೀಕ್ ವಾಸವಾಗಿದ್ದಾರೆಂದು ಗ್ರೀಕರು ನಂಬಿದ್ದರು ಜ್ಯೂಸ್ ಪ್ರಮುಖ ದೇವರು ಇವನ ಪತ್ನಿ ಹೀರಾ ಅಪೊಲೋ ಅಪ್ರೋಡೈಟ್ ಅಥೆನಾ ಅರಿಸ್ ಮೊದಲಾದ ದೇವಾನುದೇವತೆಗಳನ್ನು ಪೂಜಿಸುತ್ತಿದ್ದರು ಅಥೆನಾ ಅಥೆನ್ಸ್ ನಗರದ ಅಧಿದೇವತೆ ಒಲಂಪಿಯಾದಲ್ಲಿ ಜ್ಯೂಸ್ನ ದೇವಾಲಯವಿದೆ ಇಲ್ಲಿ ನಡೆಯುತ್ತಿದ್ದ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳಲ್ಲಿ ಗ್ರೀಕ್ನ ಎಲ್ಲ ನಗರ ರಾಜ್ಯಗಳು ಪಾಲ್ಗೊಳ್ಳುತ್ತಿದ್ದವು ಇವನೇ ಜ್ಯೂಸ್ ಶಿಕ್ಷಣ ಮತ್ತು ಸಾಹಿತ್ಯ ಶ್ರೇಷ್ಠ ತತ್ವಜ್ಞಾನಿ ಸಾಕ್ರಟಿಸ್ ಈ ಕಾಲದಲ್ಲಿ ಇದ್ದರು ಅವನ ಶಿಷ್ಯ ಪ್ಲೇಟೋ ಅವನ ಶಿಷ್ಯ ಅರಿಸ್ಟಾಟಲ್ ಅವನ ಶಿಷ್ಯ ಅಲೆಕ್ಸಾಂಡರ್ ಹೀಗೆ ಪ್ರಮುಖ ತತ್ವಜ್ಞಾನಿಗಳು ವಿಚಾರವಂತರು ಈ ಕಾಲದಲ್ಲಿ ಜೀವಿಸಿದ್ದರು ಅರಿಸ್ಟಾಟಲ್ನು ಲೀಸಿಯಂ ಎಂಬ ಶೈಕ್ಷಣಿಕ ಸಂಸ್ಥೆಯನ್ನು ಆರಂಭಿಸಿದನು ಡೆಮೋಸ್ತನಿಸ್ ಅತ್ಯುತ್ತಮ ಭಾಷಕಾರಣ ಭಾಷಣಕಾರನಾಗಿದ್ದನು ಹೋಮರ್ ಎಂಬ ಅಂಧ ಕವಿಯು ಇಲಿಯಾಡ್ ಮತ್ತು ಒಡಿಸ್ಸಿ ಎಂಬ ಮಹಾಕಾವ್ಯಗಳನ್ನು ರಚಿಸಿದನು ಹೆರೋಡೋಟಸ್ನನ್ನು ನನ್ನ ಇತಿಹಾಸದ ಪಿತಾಮಹನೆಂದು ಕರೆಯಲಾಗಿದೆ ಈಸ್ಕಲಸ್ ಸೊಫೋಕ್ಲಿಸ್ ಮತ್ತು ಯುರಿಡಿಪಿಡಿಸ್ ಪ್ರಮುಖ ನಾಟಕಕಾರರು ಸೊಫೋಕ್ಲಿಸ್ ಜಗತ್ತಿನ ಸುಪ್ರಸಿದ್ಧ ನಾಟಕಗಳಲ್ಲಿ ಒಂದಾದ ಇಡಿಪಸ್ ಮತ್ತು ಅಂತಿಗೋನೆಯನ್ನು ಬರೆದಿದ್ದಾನೆ ಗ್ರೀಕರು ಲೈರ್ ಎಂಬ ತಂತಿ ವಾದ್ಯದೊಂದಿಗೆ ಹಾಡುತ್ತಿದ್ದರು ಗ್ರೀಕರು ಸಂಗೀತ ನಾಟಕ ಮತ್ತು ನೃತ್ಯ ಕ್ಷೇತ್ರಗಳಲ್ಲಿ ಸಾಧನೆ ಮೆರೆದರು ಪೆರಿಕ್ಲಿಸನು ಅಥೆನ್ಸ್ನ ಫಾರ್ಥೆನಾನ್ ದೇವಾಲಯವನ್ನು ಅಮೃತ ಶಿಲೆಗಳಿಂದ ನಿರ್ಮಾಣ ಮಾಡಿದನು ಚಕ್ರವೆಸೆಯುತ್ತಿರುವ ಕ್ರೀಡಾಪಟು ಡಿಸ್ಕೋ ಬಲಸ್ ಎಂಬ ಅದ್ಭುತ ಶಿಲ್ಪವನ್ನು ಮೈರನ್ ಎಂಬುವನ್ನು ಕಡಿದಿದ್ದಾನೆ ಸಾಲಿಗ್ನಾಟಸ್ ಅಂದಿನ ಪ್ರಮುಖ ಚಿತ್ರಕಾರನಾಗಿದ್ದನು ಇವೆಲ್ಲವೂ ಕೂಡ ಅಂದಿನ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಪ್ರಮುಖ ಉದಾಹರಣೆಗಳು ವಿಜ್ಞಾನ ತೇಲ್ಸ್ ಪೈಥಾಘರಸ್ ಗಣಿತ ಕ್ಷೇತ್ರದ ದಿಗ್ಗಜರು ಅಣು ಸಿದ್ಧಾಂತವನ್ನು ಅಸ್ಪಷ್ಟವಾಗಿ ಡೆಮಾಕ್ರಿಟಾಸ್ ಪ್ರತಿಪಾದಿಸಿದ್ದಾನೆ ಮೀನಿನಿಂದ ಮಾನವ ಎಂಬ ವಿಕಾಸವಾದದ ತತ್ವವನ್ನು ಸಾರಿದ ಅನಾಕ್ಸಿ ಮೀಂಡರ್ ಹೇಳಿದ್ದಾನೆ ವೈದ್ಯಶಾಸ್ತ್ರದ ಪಿತಾಮಹ ಹಿಪ್ಪೋಕ್ರಟಿಸ್ ಕೂಡ ಗ್ರೀಕ್ ದೇಶದವರು ಹಿಪ್ಪೋಕ್ರಟಿಸ್ ಚಿತ್ರವನ್ನು ನಾವು ಕಾಣಬಹುದು ಕ್ರೀಡೆ ಕ್ರೀಡೆಗೆ ಗ್ರೀಕರಲ್ಲಿ ವಿಶೇಷವಾದ ಮಾನ್ಯತೆ ಇತ್ತು ಕ್ರೀಡಾಪಟುಗಳಿಗೆ ಸಮಾಜವಾದ ವಿಶೇಷ ಗೌರವವಿತ್ತು ವಿವಿಧ ದರ್ಜೆಯ ಕ್ರೀಡಾಪಟುಗಳು ಜರುಗುತ್ತಿದ್ದ ವಿವಿಧ ದರ್ಜೆಯ ಕ್ರೀಡಾಕೂಟಗಳು ಜರುಗುತ್ತಿದ್ದವು ಒಲಂಪಿಕ್ ಕ್ರೀಡೆ ವಿಶೇಷವಾದ ಕ್ರೀಡಾಕೂಟವಾಗಿತ್ತು ಇದು ಎರಡು ಸಾವಿರದ ಏಳ್ನೂರ ಐವತ್ತು ವರ್ಷಗಳ ಹಿಂದೆ ಒಲಂಪಿಯಾದಲ್ಲಿ ಆರಂಭವಾಯಿತು ಇದು ಒಲಂಪಿಕ್ ಗೇಮ್ನ ಸಿಂಬಲ್ ಆಗಿದೆ ಒಲಂಪಿಕ್ ಆಟ ಸಾಮಾನ್ಯ ಶಕಪೂರ್ವ ಏಳ್ನೂರ ಎಪ್ಪತ್ತಾರರಲ್ಲಿ ಪ್ರಥಮ ಒಲಿಂಪಿಕ್ ಕ್ರೀಡೆಗಳು ಗ್ರೀಸ್ನಲ್ಲಿ ಆರಂಭವಾಯಿತು ಒಲಂಪಿಕ್ ಆಟವನ್ನು ಇಲೀಸ್ ಪ್ರದೇಶದ ಒಲಿಂಪಿಯಾದಲ್ಲಿ ಏರ್ಪಡಿಸಲಾಗುತ್ತಿತ್ತು ಇದು ಒಲಂಪಿಕ್ ಹಬ್ಬದ ಭಾಗವಾಗಿತ್ತು ಇಲೀಸ್ ಮತ್ತು ಪಿಸಾಗಳೆಂಬ ನಗರ ರಾಜ್ಯಗಳ ನಡುವೆ ಏರ್ಪಟ್ಟ ಶಾಂತಿ ಒಪ್ಪಂದದ ಪ್ರಯುಕ್ತ ಈ ಹಬ್ಬವನ್ನು ಆಚರಿಸಲಾಗುತ್ತಿತ್ತು ನಾಲ್ಕು ವರ್ಷಕ್ಕೊಮ್ಮೆ ನಡೆಯುತ್ತಿದ್ದ ಈ ಆಟವನ್ನು ಕಾಲಮಾಪನಕ್ಕಾಗಿಯೂ ಗ್ರೀಕರು ಬಳಸುತ್ತಿದ್ದರು ಪ್ರಾರಂಭದಲ್ಲಿ ಓಟವೊಂದನ್ನೇ ಆಯೋಜಿಸಲಾಯಿತು ಇನ್ನೂರು ಮೀಟರ್ನ ಈ ಓಟವೊಂದಕ್ಕೆ ಸ್ಟೇಡಿಯಂ ಎಂದು ಕರೆಯುತ್ತಿದ್ದರು ಹೀಗಾಗಿಯೇ ಗ್ರೀಕರ ದೂರಮಾಪನ ಅಥವಾ ಅಂತರಮಾಪನವನ್ನು ಸ್ಟೇಡಿಯ ಎಂದರು ಆಟದಲ್ಲಿ ವಿಜಯಾದವನ ತಲೆಯ ಮೇಲೆ ಆಲಿವ್ ಮರದ ಗುಚ್ಛವೊಂದನ್ನು ಇಡಲಾಗುತ್ತಿತ್ತು ಇಂದಿಗೂ ಒಲಿಂಪಿಕ್ಸ್ ಆಟಗಳು ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತಿರುವುದನ್ನು ನಾವು ಕಾಣಬಹುದು ಅಲೆಕ್ಸಾಂಡರ್ ಈತ ಗ್ರೀಸ್ ದೇಶದ ಮೆಸಿಡೋನಿಯಾದ ರಾಜ ತನ್ನ ಅತ್ಯಲ್ಪ ಜೀವಿತಾವಧಿಯಲ್ಲಿ ಜಗತ್ತನ್ನು ಗೆಲ್ಲಲು ಹೊರಟನು ಈತನು ಬೃಹತ್ ಸಾಮ್ರಾಜ್ಯವೊಂದನ್ನು ರೂಪಿಸುವಲ್ಲಿ ಸಫಲನಾದನು ಇವನು ಪರ್ಷಿಯನ್ ಸಾಮ್ರಾಜ್ಯವನ್ನು ಪರಾಭವಗೊಳಿಸಿ ಭಾರತದ ಮೇಲೆ ದಾಳಿಯನ್ನು ಮುಂದುವರಿಸಲು ಬಂದನು ಈತ ಗ್ರೀಕರಲ್ಲಿ ಸರ್ವಶ್ರೇಷ್ಠ ವಿದ್ವಾಂಸರಲ್ಲಿ ಒಬ್ಬನಾಗಿದ್ದ ಅರಿಸ್ಟಾಟಲ್ ಇವನ ಗುರುವಾಗಿದ್ದನು ಭಾರತದ ಗಡಿಯಲ್ಲಿ ಹೋರಾಡಿ ಹಿಂತಿರುಗುವಾಗ ಬ್ಯಾಬಿಲೋನಿಯನ್ನಲ್ಲಿ ಸಾಮಾನ್ಯ ಶಕಪೂರ್ವ ಮುನ್ನೂರ ಇಪ್ಪತ್ತ್ ಮೂರರಲ್ಲಿ ಅಲೆಕ್ಸಾಂಡರನು ಮೃತನಾದನು ಮುಖ್ಯಾಂಶಗಳು ಪ್ರಾಚೀನ ಗೀಕರನ್ನು ಎಲೆನೀಸ್ ಎಂದು ಕರೆಯುತ್ತಿದ್ದರು ಗ್ರೀಕಿನ ಪ್ರಮುಖ ರಾಜ್ಯಗಳೆಂದರೆ ಅಂಥೆಸ್ ಮತ್ತು ಸ್ಪಾರ್ಟಾ ಜ್ಯೂಸ್ ಗ್ರೀಕರ ಪ್ರಮುಖ ದೇವರು ಹೋಮರ್ ಎಂಬ ಅಂಧ ಕವಿಯು ಈಲಿಯಟ್ ಮತ್ತು ಒಡಿಸ್ಸಿ ಎಂಬ ಮಹಾಕಾವ್ಯಗಳನ್ನು ರಚಿಸಿದನು ಹೆರೋಡೋಟಸ್ ಮತ್ತು ತುಸಿಡಿ ಡೈಸ್ ಪ್ರಮುಖ ಇತಿಹಾಸಕಾರರು ಹೆರೋಡೋಟಸ್ ನನ್ನ ಇತಿಹಾಸದ ಪಿತಾಮಹನೆಂದು ಕರೆಯಲಾಗಿದೆ ವೈದ್ಯಶಾಸ್ತ್ರದ ಪಿತಾಮಹ ಹಿಪೋಕ್ರಟಿಸ್ ಕೂಡ ಗ್ರೀಕ್ ದೇಶದವನು ಈಗ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳೋಣ ಗ್ರೀಕರ ಪ್ರಮುಖ ದೇವರು ಯಾರು ಜ್ಯೂಸ್ ಗ್ರೀಕರ ಪ್ರಮುಖ ದೇವರು ಪ್ಲೇಟೋ ಸ್ಥಾಪಿಸಿದ ಶೈಕ್ಷಣಿಕ ಸಂಸ್ಥೆಯ ಹೆಸರೇನು ಪ್ಲೇಟೋ ಸ್ಥಾಪಿಸಿದ ಪ್ರಮುಖ ಅಕಾಡೆಮಿಯ ಹೆಸರು ಅಕಾಡೆಮಿ ಇಲಿಯಡ್ ಮತ್ತು ಒಡಿಸಿ ಮಹಾಕಾವ್ಯಗಳನ್ನು ಯಾರು ರಚನೆ ಮಾಡಿದ್ದಾರೆ ಹೋಮರ್ ಕವಿ ಗ್ರೀಕರ ವೈದ್ಯಶಾಸ್ತ್ರದ ಪಿತಾಮಹ ಯಾರು ಇಪ್ಪಕ್ರಟಿಸ್ ಅಲೆಕ್ಸಾಂಡರ್ ಯಾವ ದೇಶದ ರಾಜ ಅಲೆಕ್ಸಾಂಡರ್ ಮ್ಯಾಸಿಡೋನಿಯಾದ ರಾಜ ಪ್ಲೇಟೋವಿನ ಶಿಷ್ಯ ಯಾರು ಪ್ಲೇಟೋವಿನ ಶಿಷ್ಯ ಅರಿಸ್ಟಾಟಲ್